ಇದರಲ್ಲಿ ಎರಡು ಥರ, ಒಂದು ದೇಹದಲ್ಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ದೇಹದಲ್ಲಿದ್ದಂತಹ ಶುಗರ್ನ ಚೆನ್ನಾಗಿ ಯುಟಿಲೈಸ್ ಮಾಡಿ ದೇಹದಲ್ಲಿ ಸೆಲ್ಸ್ನಲ್ಲಿ ಶುಗರ್ಸ್ನ ಕನ್ವರ್ಟ್ ಮಾಡಿ ಎನರ್ಜಿಯಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಉತ್ಪತ್ತಿ ತುಂಬ ಪ್ರಮಾಣ ಕಮ್ಮಿ ಇದ್ದಾಗ ಅಥವಾ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಇಲ್ಲ ಕಾರಣದಲ್ಲಿ ಇದಕ್ಕೆ Type 1 Diabetes ಅಂತ ಹೇಳ್ತೀವಿ. ಇದು ಹುಟ್ಟಿದ ಕೂಸು ಅಂದರೆ ನವಜಾತ ಶಿಶು ಇಂದ ಹಿಡಿದು ಚಿಕ್ಕ ಮಕ್ಕಳಲ್ಲಿನೂ ಕಂಡುಬರುತ್ತೆ. ಅದು ನ್ಯೂ ಬಾರ್ನ್ ಅಥವಾ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಇದು Type 1 Diabetes. Type 1 Diabetesನಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಯಾಕಂದರೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಇರಲ್ಲ. ಇಂತಹ ಒಂದು ಕಾರಣದಿಂದ ಇಂತಹ ಪೇಷಂಟ್ಸಲ್ಲಿ ನಾವು ಇನ್ಸುಲಿನ್ ಕೊಟ್ಟಾಗ ಮಾತ್ರ ಶುಗರ್ಗಳು ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದು Type 2 Diabetes ಅಂತ ಹೇಳ್ತೇವೆ. Type 2 Diabetesನಲ್ಲಿ ದೇಹದಲ್ಲಿ ಭೋಜನಾಂಶ ಜಾಸ್ತಿ ಇದ್ದಾಗ ಅಥವಾ ಮಧ್ಯ ವಯಸ್ಸಿನ